ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ ಗೆ ಸ್ವಾಗತ ಇಫ್ ಯು ಆರ್ ನ್ಯೂ ಟು ದ ಚಾನೆಲ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ बिकॉज ಈ ಚಾನೆಲ್ ಥ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಂಫೋಸೈಟೋಸಿಸ್ ಅಂದ್ರೆ ಈ ಲಿಂಫೋಸೈಟ್ ಕೌಂಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಏನು ರೋಗ ಲಕ್ಷಣಗಳು ಬರುತ್ತವೆ ಏನು ಇದನ್ನ ಕಾಸ್ ಮಾಡುತ್ತೆ ಮತ್ತು ಇದರ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಈ ಲಿಂಫೋಸೈಟ್ ಕೂಡ ಈ WBC और ಬಿಳಿ ರಕ್ತ ಕಣಗಳಲ್ಲಿ ಒಂದು ಟೈಪ್ ಸೋ ನ್ಯೂಟ್ರೋಫಿಲ್ ಲಿಂಫೋಸೈಟ್ ಯೂಸ್ನೋಫಿಲ್ ಮೊನೋಸೈಟ್ ಮತ್ತು ಬೇಸೋಫಿಲ್ ಇವು ಬಿಳಿ ರಕ್ತ ಕಣಗಳಲ್ಲಿ ಇರುವಂತಹ ಟೈಪ್ಸ್ ಸೋ ನಾವು ಈ ಲಿಂಫೋಸೈಟ್ಸ್ ಅನ್ನು ಈ ಪೆರಿಫೆರಲ್ ಸ್ಮಿಯರ್ ಅಲ್ಲಿ ನೋಡಿದ್ರೆ ಈ ತರ ರೌಂಡ್ ಸ್ಟ್ರಕ್ಚರ್ ಅದು ಕಾಣಿಸ್ತಾ ಇರುತ್ತೆ ಈ ಲಿಂಫೋಸೈಟ್ಸ್ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತವೆ ಈ ಲಿಂಫೋಸೈಟ್ಸ್ ಅನ್ನು ನಮ್ಮ ಮೂಳೆ ಮಜ್ಜೆ ಅಥವಾ ಬೋನ್ ಮ್ಯಾರೋ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಅದು ಈ ಲಿಂಫಾಯ್ಡ್ ಆರ್ಗನ್ಸ್ ಅದು ಟಾನ್ಸಿಲ್ಸ್ ಆಗಬಹುದು ಸ್ಪ್ಲೀನ್ ಆಗಬಹುದು ಇಂತ ಆರ್ಗನ್ಸ್ ಅಲ್ಲಿ ಹೋಗಿ ಅದು ಮೆಚೂರ್ ಆಗುತ್ತೆ ಮತ್ತು ಈ ಇನ್ಫೆಕ್ಷನ್ ಬಂದಾಗ ವೈರಸ್ ಬಂದಾಗ ಬ್ಯಾಕ್ಟೀರಿಯಾ ಬಂದಾಗ ಅದರ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ ಕೆಲವೊಮ್ಮೆ ನೀವು ನೋಡಬಹುದು ಇವೆಲ್ಲ ಲಿಂಫ್ ನೋಡ್ಸ್ ಇನ್ಫೆಕ್ಷನ್ ಆದಾಗ ಗಂಟಲು ನೋವು ಇರಬಹುದು ಕಿವಿ ನೋವು ಇರಬಹುದು ಇಲ್ಲಿ ಸಣ್ಣ ಸಣ್ಣ ಗಡ್ಡೆಗಳು ಎನ್ಲಾರ್ಜ್ ಆಗ್ತವೆ ಇದನ್ನ ನಾವು ಲಿಂಫ್ ನೋಡ್ಸ್ ಅಂತ ಹೇಳ್ತಾ ಇರ್ತೇವೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಫೋಸೈಟ್ಸ್ ಇರ್ತವೆ ಟಿ ಲಿಂಫೋಸೈಟ್ಸ್ ಬಿ ಲಿಂಫೋಸೈಟ್ಸ್ ನ್ಯಾಚುರಲ್ ಕಿಲ್ಲರ್ ಲಿಂಫೋಸೈಟ್ಸ್ ಎಲ್ಲ ಬಟ್ ಲಿಂಫೋಸೈಟ್ಸ್ ನ ಮೇನ್ ಫಂಕ್ಷನ್ಸ್ ಏನು ಇದು ನಮ್ಮ ಇಮ್ಯುನಿಟಿಯನ್ನ ಹೆಲ್ಪ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿಯ ಅಗೇನ್ಸ್ಟ್ ಏನಾದರೂ ವೈರಸ್ ಬಂತು ಅಥವಾ ಏನಾದರೂ ಒಂದು ಬ್ಯಾಕ್ಟೀರಿಯಾ ಬಂತು ಅದರ ಅಗೇನ್ಸ್ಟ್ ಫೈಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಕ್ಯಾನ್ಸರ್ ಎಫೆಕ್ಟೆಡ್ ಸೆಲ್ಸ್ ಆಗ್ಬೋದು ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್ ಆಗ್ಬೋದು ಇವುಗಳನ್ನ ನಮ್ಮ ಬಾಡಿಯಿಂದ ಹೊರಗೆ ಹಾಕ್ಲಿಕ್ಕೆ ಈ ಲಿಂಫೋಸೈಟ್ಸ್ ಬೇಕಾಗ್ತವೆ ಲಿಂಫೋಸೈಟೋಸಿಸ್ ಇತ್ತು ಅಥವಾ ನಿಮ್ಮ ಬಾಡಿಯಲ್ಲಿ ಹೈ ಲಿಂಫೋಸೈಟ್ ಇದ್ರೆ ನಿಮಗೆ ಏನು ಸಿಂಪ್ಟಮ್ಸ್ ಬರ್ಬೋದು ಯೂಶುವಲಿ ಏನು ಸಿಂಪ್ಟಮ್ಸ್ ಇರೋದೇ ಇಲ್ಲ ಪೇಷಂಟ್ಸ್ ಗೆ ಕೆಲವೊಮ್ಮೆ ನಿಮ್ಮ ಬ್ಲಡ್ ಕೌಂಟ್ ಅನ್ನ ಮಾಡಿ ನೋಡಿದಾಗ ನಿಮ್ಮ WBC ಜಾಸ್ತಿ ಬರಬಹುದು ಅಥವಾ ಲಿಂಫೋಸೈಟ್ ಕೌಂಟ್ ಆವಾಗ ನಿಮಗೆ ಜಾಸ್ತಿ ಕಾಣಬಹುದು ಕೆಲವೊಬ್ಬರಿಗೆ ಈ ತರ ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗ್ತಾ ಇರಬಹುದು ಕುತ್ತಿಗೆಯಲ್ಲಿ ಕೆಲವೊಬ್ಬರಿಗೆ ಬಹಳ ಸುಸ್ತಾಗ್ತಾ ಇರಬಹುದು ಅಥವಾ ಉಸಿರಾಡ್ಲಿಕ್ಕೆ ಸ್ವಲ್ಪ ತ್ರಾಸ ಆಗ್ತಾ ಇರಬಹುದು ಈ ರಾತ್ರಿ ಹೊತ್ತು ಬೆವರು ಬರಬಹುದು ಎಸ್ಪೆಷಲಿ ಟ್ಯುಬರ್ಕುಲೋಸಿಸ್ ಅಲ್ಲಿ ಲಿಂಫೋಸೈಟ್ಸ್ ಜಾಸ್ತಿ ಆದಾಗ ಈ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್ ಇರುತ್ತೆ ಕೆಲವೊಬ್ಬರಿಗೆ ಜ್ವರ ಬರ್ತಾ ಇರಬಹುದು ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಾ ಇರಬಹುದು ಇವೆಲ್ಲ ಕೆಲವು ಸಿಂಪ್ಟಮ್ಸ್ ನಮಗೆ ಹೇಳಬಹುದು ನಿಮ್ಮ ಲಿಂಫೋಸೈಟ್ಸ್ ಜಾಸ್ತಿ ಆಗಿದೆ ಅಂತ ಲಿಂಫೋಸೈಟ್ಸ್ ಅನ್ನ ನಾವು ಸೆಪರೇಟ್ ಆಗಿ ಡಾಕ್ಟರ್ ಆರ್ಡರ್ ಮಾಡೋದಿಲ್ಲ ಯೂಶುವಲಿ CBC ಜೊತೆ ಇದನ್ನ ಮಾಡ್ತಾ ಇರ್ತೇವೆ CBC ಕಾಸ್ಟ್ ಅರೌಂಡ್ 150 to 200 ರುಪೀಸ್ ಇರುತ್ತೆ ಮತ್ತು ನಿಮಗೆ ಈ ಲಿಂಫೋಸೈಟ್ ಕೌಂಟಿನ ರಿಪೋರ್ಟ್ ವಿತ್ ಇನ್ 2 to 3 ಅವರ್ಸ್ ಸಿಗ್ತಾ ಇರುತ್ತೆ Normally, lymphocytes should be between 20 to 40%. ಈಗ 40% ಗಿಂತ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನ ಲಿಂಫೋಸೈಟೋಸಿಸ್ ಅಂತ ಹೇಳ್ತೇವೆ ಅಥವಾ ಇಫ್ ಮೋರ್ ದನ್ 4000 ಸೆಲ್ಸ್ ಪರ್ ಮೈಕ್ರೋಲೀಟರ್ ಆಫ್ ಬ್ಲಡ್ ಇತ್ತು ಅಂದ್ರೆ ನಾವು ಅದನ್ನ ಲಿಂಫೋಸೈಟೋಸಿಸ್ ಅಂತ ಹೇಳ್ತೇವೆ ಇದು ಒಂದು CBC ರಿಪೋರ್ಟ್ ಇಲ್ಲಿ ನೋಡಬಹುದು ಲಿಂಫೋಸೈಟೋಸಿಸ್ 20 to 40 ನಾರ್ಮಲ್ ರೇಂಜ್ ಇದೆ ಬಟ್ ಇಲ್ಲಿ 67% ಇದೆ ಸೊ ಇದು ಲಿಂಫೋಸೈಟೋಸಿಸ್ ಯಾಕೆ ಈ ಲಿಂಫೋಸೈಟ್ಸ್ ಜಾಸ್ತಿ ಆಗ್ತವೆ ಯೂಶುವಲಿ ನಮ್ಮ ಬಾಡಿಯಲ್ಲಿ ಏನಾದರೂ ದೀರ್ಘಕಾಲದಿಂದ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ಈ ಲಿಂಫೋಸೈಟ್ಸ್ ಜಾಸ್ತಿ ಆಗಬಹುದು ಅಥವಾ ಈ ಹೆಪಟೈಟಿಸ್ ಅಲ್ಲಿ ಚಿಕನ್ ಪಾಕ್ಸ್ ಅಲ್ಲಿ HIV ರುಬೆಲ್ಲಾ ವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಜಾಸ್ತಿ ಆಗಬಹುದು ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ಸಿಫಿಲಿಸ್ ಅಲ್ಲಿ TB ಮತ್ತು ಈ ಹೈಪೋಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ಕೆಲವೊಮ್ಮೆ ಲಿಂಫೋಸೈಟ್ಸ್ ಕೌಂಟ್ ಜಾಸ್ತಿ ಇರುತ್ತೆ ಮತ್ತು ಕೆಲವೊಂದು ರಕ್ತದ ಕ್ಯಾನ್ಸರ್ಸ್ ಲಿಂಫೋಮಾ ಅಥವಾ ಲುಕೀಮಿಯಾ ಕ್ರಾನಿಕ್ ಲಿಂಫಾಯ್ಡ್ ಲುಕೀಮಿಯಾಗಳಲ್ಲಿ ಈ ಲಿಂಫೋಸೈಟ್ಸ್ ಜಾಸ್ತಿ ಆಗಬಹುದು ಕೆಲವೊಂದು ಔಷಧಿ ಇರಬಹುದು ಸ್ಮೋಕಿಂಗ್ ಇರಬಹುದು ಸ್ಟ್ರೆಸ್ ರಿಲೇಟೆಡ್ ಕಂಡೀಷನ್ ಸಹ ಈ ಲಿಂಫೋಸೈಟ್ಸ್ ಅನ್ನ ಹೆಚ್ಚು ಮಾಡಬಹುದು ಲಿಂಫೋಸೈಟ್ಸ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಾವು ಅದಕ್ಕೆ ಲಿಂಫೋಸೈಟೋಪೀನಿಯಾ ಅಂತ ಹೇಳ್ತೇವೆ ಅಂದ್ರೆ ಲಿಂಫೋಸೈಟ್ 1000 ಸೆಲ್ಸ್ ಗಿಂತ ಕಡಿಮೆ ಇರುತ್ತೆ ಪರ್ ಮೈಕ್ರೋಲೀಟರ್ ಆಫ್ ಬ್ಲಡ್ ಸೊ ಇದು ಕೆಲವೊಂದು ಕ್ಯಾನ್ಸರ್ಸ್ ಲೈಕ್ ಹಾಜ್ಕಿನ್ಸ್ ಡಿಸೀಸ್ ಅಲ್ಲಿ ಆಗಬಹುದು ಆಟೋ ಇಮ್ಯೂನ್ ಡಿಸೀಸ್ ಲೈಕ್ ಲೂಪಸ್ ಅಲ್ಲಿ ಆಗಬಹುದು TB ಅಲ್ಲಿ ಕೆಲವೊಮ್ಮೆ ಲಿಂಫೋಸೈಟ್ಸ್ ಕಡಿಮೆನೂ ಆಗಬಹುದು ವೈರಲ್ ಹೆಪಟೈಟಿಸ್ ಅಲ್ಲಿ ರೇಡಿಯೇಷನ್ ತಗೊಂಡ್ರೆ ಕೀಮೋಥೆರಪಿ ತೆಗೆದುಕೊಂಡ್ರೆ ಸ್ಟಿರಾಯ್ಡ್ ಥೆರಪಿ ತೆಗೆದುಕೊಂಡ್ತಾ ಇದ್ರೆ ಮತ್ತು ಕೆಲವೊಂದು ಅನುವಂಶಿಕ ರೋಗಗಳಲ್ಲಿ ಈ ಲಿಂಫೋಸೈಟ್ ಲಿಂಫೋಸೈಟ್ ಕೌಂಟ್ ಕಡಿಮೆ ಸಹ ಆಗಬಹುದು. ನಿಮ್ಮ ಲಿಂಫೋಸೈಟ್ ಹೆಚ್ಚಾಗಿದೆ ಅಂತ ನಿಮ್ಮ ಡಾಕ್ಟರ್ ಹೇಗೆ ಡಯಾಗ್ನೋಸ್ ಮಾಡ್ತಾರೆ? ಮೇನ್ಲಿ ನಿಮ್ಮ ರೋಗ ಲಕ್ಷಣಗಳನ್ನ ನೋಡ್ತಾರೆ, ನಿಮ್ಮ ಮೆಡಿಕಲ್ ಹಿಸ್ಟ್ರಿಯನ್ನ ಕೇಳ್ತಾರೆ ಮತ್ತು ನಿಮಗೆ ಬ್ಲಡ್ ಟೆಸ್ಟ್ ಅನ್ನ ಮಾಡಿ ನೋಡಿದಾಗ ಸಿಬಿಸಿ ಅಲ್ಲಿ ನಿಮ್ಮ ಲಿಂಫಾಯ್ಡ್ ಕೌಂಟ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ಅದು ಸ್ವಲ್ಪ 45-50 ಅಂತ ಇದ್ರೆ ಅದೇನು ಜಾಸ್ತಿ ಎಲಿವೇಟೆಡ್ ಇರೋದಿಲ್ಲ. ಬಟ್ ನಿಮ್ಗೆ ಸತತವಾಗಿ ಈ ತರ ಎಲಿವೇಶನ್ ಇದೆ, ಅದರ ಜೊತೆ ನಿಮ್ಗೆ ಲಿಂಫ್ ನೋಡ್ಸ್ ಎಲ್ಲ ಎನ್ಲಾರ್ಜ್ ಆಗಿದಾವೆ, ನಿಮ್ಮ ಆರ್ಗನ್ಸ್ ಸ್ಪ್ಲೀನ್ ಏನಾದ್ರೂ ಎನ್ಲಾರ್ಜ್ ಆಗಿದೆ, ಇವೆಲ್ಲ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಟೆಸ್ಟ್ ಅನ್ನ ಹೇಳ್ಬೋದು. ಅದು ಬೋನ್ ಮ್ಯಾರೋ ಆಸ್ಪಿರೇಷನ್ ಇರ್ಬೋದು, ಟ್ರಿಫೈನ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಅಲ್ಟ್ರಾಸೌಂಡ್ ಇರ್ಬೋದು. ಲಿಂಫೋಸೈಟ್ಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನ ಹೇಗೆ ಟ್ರೀಟ್ ಮಾಡೋದು? ಏನು ಈ ಲಿಂಫೋಸೈಟೋಸಿಸ್ ಅನ್ನ ಮಾಡ್ತಾ ಇದೆ, ಯಾವ ಕಾಸ್ ಇಂದ ಈ ಲಿಂಫೋಸೈಟ್ಸ್ ಹೆಚ್ಚಾಗಿದೆ, ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಲಿಂಫಾಯ್ಡ್ ಸೆಲ್ಸ್ ಆಟೋಮ್ಯಾಟಿಕಲಿ ಕಡಿಮೆ ಬರ್ತವೆ. ಫಾರ್ ಎಕ್ಸಾಂಪಲ್, ಆ ಪೇಷಂಟಿಗೆ ಟ್ಯೂಬರ್ಕ್ಲೋಸಿಸ್ ಇದೆ, ಟಿಬಿ ಇದೆ, ಆದ್ರಿಂದ ಅವನಿಗೆ ಲಿಂಫೋಸೈಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಟಿಬಿ ಮೆಡಿಸಿನ್ ಕೊಟ್ಟ ತಕ್ಷಣ ಆ ಲಿಂಫೋಸೈಟ್ಸ್ ಕಡಿಮೆ ಬರ್ತಾ ಇರುತ್ತೆ. ಅದೇ ರೀತಿ ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಇದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ರೆ ಲಿಂಫೋಸೈಟ್ಸ್ ಕೌಂಟ್ ಕಡಿಮೆ ಬರ್ತಾ ಇರುತ್ತೆ. Thank you so much for watching the video. Please like, share and subscribe the channel. Thank you.